ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಇವತ್ತಿನ ವಿಡಿಯೋದಲ್ಲಿ ನಾಲ್ಗೆಗೆ ಎಕ್ಸಸೈಸ್ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಹೌದು, ನಮ್ಮ ನಾಲ್ಗೆಗೆ ಎಕ್ಸಸೈಸ್ ಅನ್ನ ಮಾಡೋದ್ರಿಂದ ಆಲ್ರೆಡಿ ಒಂದೆರಡು ವಿಡಿಯೋ ಶೇರ್ ಮಾಡಿದ್ದೆ. ಯಾವುದಕ್ಕೆ ಅಂದ್ರೆ ಗೊರಕೆ ಸಮಸ್ಯೆಗೆ, ಉಸಿರಾಟದ ಸಮಸ್ಯೆ, ಸ್ಲೀಪ್ ಅಪ್ನಿಯಾ ಸಮಸ್ಯೆಗೆ ನಾಲ್ಗೆಗೆ ಎಕ್ಸಸೈಸ್ ಮಾಡಿದ್ರೆ ಒಳ್ಳೇದು, ನಾಲಿಗೆ ಗಂಟಲು ಈ ರೀತಿ ಎಕ್ಸಸೈಸ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ತಿಳಿಸಿದ್ದೆ. ಈ ವಿಡಿಯೋದಲ್ಲಿ ನಾಲ್ಗೆಗೆ ಎಕ್ಸಸೈಸ್ ಅನ್ನ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳು, ಇನ್ನೂ ಬೇರೆ ಏನ್ ಪ್ರಯೋಜನಗಳು ಸಿಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಕೂಡ ಅಂತ ತಿಳಿಸ್ತಾ ಇದ್ದೀನಿ. ನಾಲಿಗೆಗೆ ಎಕ್ಸಸೈಸ್ ಮಾಡೋದ್ರಿಂದ ಮೊದಲನೇದಾಗಿ ನಿಮ್ಮ ಮೆದುಳು ಚುರುಕಾಗತ್ತೆ. ಮಕ್ಕಳಿಗೆಲ್ಲ ಮಾಡಿಸಿದ್ರೆ ತುಂಬಾನೇ ಒಳ್ಳೇದು. ನೆನಪಿನ ಶಕ್ತಿ ಜಾಸ್ತಿ ಆಗತ್ತೆ. ಗೊರಕೆ ಸಮಸ್ಯೆ ನಿವಾರಣೆ ಆಗತ್ತೆ. ನಿದ್ರೆ ಮಾಡಬೇಕಾದ್ರೆ ಉಸಿರಾಟದ ಸಮಸ್ಯೆ ಆಗ್ತಿರುತ್ತೆ, ಸ್ಲೀಪ್ ಅಪ್ನಿಯಾ ಸಮಸ್ಯೆ ಇರುತ್ತೆ, ಅದು ಕೂಡ ನಿವಾರಣೆ ಆಗತ್ತೆ. ಜೊತೆಗೆ ಡಬಲ್ ಚಿನ್ ಮಾಯ ಆಗತ್ತೆ. ತುಂಬಾ ಜನಕ್ಕೆ ಡಬಲ್ ಚಿನ್ ಜಾಸ್ತಿ ಬರ್ತಾನೆ ಇರುತ್ತೆ, ವಯಸ್ಸಾಗ್ತಿದ್ದಂತೆ ಅದು ಜಾಸ್ತಿ ಆಗ್ತಾನೆ ಇರುತ್ತೆ, ಅದು ನಿವಾರಣೆ ಆಗತ್ತೆ. ಜೊತೆಗೆ ನಮ್ಮ ದವಡೆ, ನಮ್ಮ ಹಲ್ಲುಗಳು ಸ್ಟ್ರಾಂಗ್ ಆಗತ್ತೆ ಅಂತಾನೆ ಹೇಳ್ಬೋದು. ಜೀರ್ಣಕ್ರಿಯೆ ವೃದ್ಧಿ ಆಗತ್ತೆ, ನಿದ್ರಾಹೀನತೆ ದೂರ ಆಗತ್ತೆ ಸ್ನೇಹಿತರೆ. ಜೊತೆಗೆ ನಿಮ್ಮ ದೂರದೃಷ್ಟಿ ಸರಿ ಹೋಗುತ್ತೆ. ಕೆಲವ್ರಿಗೆ ದೃಷ್ಟಿಯಲ್ಲಿ ಸಮಸ್ಯೆ ಇರುತ್ತೆ, ಅದು ಕೂಡ ನಿವಾರಣೆ ಆಗತ್ತೆ. ಹಾಗೆ ತುಂಬಾ ಜನಕ್ಕೆ ತೊದಲುವಿಕೆ ಪ್ರಾಬ್ಲಮ್ ಇರುತ್ತೆ, ತುಂಬಾನೇ ತೊದಲಿಸ್ತಾ ಇರ್ತಾರೆ. ಅದಕ್ಕೆ ಬೇರೆ ಒಂದು ವಿಡಿಯೋವನ್ನ ಕೂಡ ಶೇರ್ ಮಾಡಿದ್ದೀನಿ. ಅದ್ರ ಜೊತೆಗೆ ನೀವು ಈ ನಾಲಿಗೆ ಎಕ್ಸಸೈಸ್ ಅನ್ನ ಮಾಡಿದ್ರೆ ಕೂಡ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸ್ಕೊಬಹುದು. ಶೀತ, ನೆಗಡಿ, ಜ್ವರ ಈ ರೀತಿ ಸಮಸ್ಯೆ ಪದೇ ಪದೇ ಕಾಡುತ್ತೆ ಅನ್ನೋರು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಬಹುದು. ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಬಾಯಿಯ ಆರೋಗ್ಯ ಕೂಡ ತುಂಬಾ ಚೆನ್ನಾಗಾಗತ್ತೆ. ಈ ಬ್ಯಾಡ್ ಬ್ರೀತ್ ಸಮಸ್ಯೆ ಇರುವಂತವ್ರಿಗೂ ಕೂಡ ಇದು ವರ್ಕ್ ಆಗತ್ತೆ ಅಂತಾನೆ, ಇದು ಹೆಲ್ಪ್ ಆಗತ್ತೆ ಅಂತಾನೆ ಹೇಳ್ಬೋದು. ಮೆದುಳು ಚುರುಕಾಗತ್ತೆ, ಆರೋಗ್ಯ ಚೆನ್ನಾಗಾಗತ್ತೆ, ದೇಹಕ್ಕೆ ಶಕ್ತಿ ಕೂಡ ಸಿಗುತ್ತೆ ಸ್ನೇಹಿತರೆ. ಉಸಿರಾಟದ ಸಮಸ್ಯೆಯನ್ನ ಮಾಯ ಮಾಡತ್ತೆ, ಮತ್ತೆ ನೀವು ತುಂಬಾ ಸ್ಪಷ್ಟವಾಗಿ ಮಾತಾಡಬಹುದು, ಅದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಯಾವ ರೀತಿ ಮಾಡೋದು? ಆರಾಮವಾಗಿ ಕೂತ್ಕೊಂಡು ನಿಮ್ಮ ನಾಲಿಗೆಗೆ ಎಕ್ಸಸೈಸ್ ಮಾಡಬೇಕು. ನಾಲಿಗೆಗೆ ಯಾವ ರೀತಿ ಎಕ್ಸಸೈಸ್ ಮಾಡೋದು ಅಂದ್ರೆ, ನಾಲಿಗೆನ ಆ ಕಡೆ ಈ ಕಡೆ ನೀವು ಸೈಡ್ಗೆ ಈ ರೀತಿ ಟಚ್ ಮಾಡಿ ನೋಡಿ, ಹೀಗೆ ನಂತರ ಮೇಲಕ್ಕೆ ಹಿಂದಕ್ಕೆ ಈ ರೀತಿ ಫೋಲ್ಡ್ ಮಾಡೋದು, ಮತ್ತೆ ವಾಪಸ್ ಬರೋದು, ಒಳಗಡೆನೆ ಬಾಯಿ ಒಳಗಡೆನೆ ಮಾಡಬೇಕು ನೋಡಿ. ಎಲ್ಲವನ್ನ 10-10 ಟೈಮ್ಸ್ ನೀವು ಕೌಂಟ್ ಮಾಡಿಕೊಂಡು ಮಾಡ್ಕೊಂಬಿಡಿ ನೋಡಿ. ಈಗ ಮತ್ತೆ ಈ ರೀತಿ ನಾಲ್ಗೆನ ನೋಡಿ, ಈ ರೀತಿ ಮೇಲೆ ಟಚ್ ಆಗಬೇಕು ನಾಲಿಗೆ. ನಂತರ ನಾಲಿಗೆನ ಎಷ್ಟು ಸಾಧ್ಯನೋ ಅಷ್ಟು ಹೊರಗಡೆ ನಾಲಿಗೆನ ತೆಗಿಬೇಕು ನೋಡಿ. ನಂತರ ಮೇಲಕ್ಕೆ ಎಷ್ಟು ಸಾಧ್ಯನೋ ನಿಮ್ಗೆ ಅಷ್ಟು ನೀವು ಟ್ರೈ ಮಾಡಬೇಕು. ನಂತರ ಸೈಡ್ಗೆ ನಂತರ ತಲೆಯನ್ನ ಮೇಲೆ ಎತ್ತಬೇಕು, ಅವಾಗ ನಾಲಿಗೆ ಆಚೆ ಬರಬೇಕು. ಮತ್ತೆ ತಲೆಯನ್ನ ಕೆಳಗಡೆ ಬಗ್ಗಿಸ್ಬೇಕು, ಆಗ್ಲೂ ಕೂಡ ನಾಲಿಗೆ ಹೊರಗಡೆ ಬರಬೇಕು ನೋಡಿ. ಹೀಗೆ ಈ ರೀತಿ ನಂತರ ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ನಾಲಿಗೆಯನ್ನ ರೊಟೇಟ್ ಮಾಡಬೇಕು ನೋಡಿ, ಮತ್ತೆ ರಿವರ್ಸ್. ಮತ್ತೆ ಸ್ಟ್ರೇಟ್ ಆಗಿ ನಾಲ್ಗೆಯನ್ನ ಎಷ್ಟು ಸಾಧ್ಯನೋ ಅಷ್ಟು ಹೊರಗಡೆಗೆ ನಾಲ್ಗೆಯನ್ನ ತಳ್ಳಬೇಕು ನೋಡಿ. ಹೀಗೆ ನೀವು ಇದಕ್ಕೆ ಬೇಕಾದ್ರೆ ಒಂದು ಸ್ಪೂನ್ ಏನಾದ್ರೂ ಈ ರೀತಿ ಇಟ್ಕೊಂಡು ಟ್ರೈ ಮಾಡ್ಬೋದು. ಈ ರೀತಿ ಎಲ್ಲವನ್ನ 10-10 ಕೌಂಟ್ಸ್ ಮಾಡಿಕೊಂಡು ನೀವು ಮಾಡ್ಕೊಳ್ಳಿ, ತುಂಬಾನೇ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಎಲ್ಲರೂ ಟ್ರೈ ಮಾಡ್ಬೋದು. ಗೊರಕೆ ಸಮಸ್ಯೆ ಇರೋರು ಮಾಡಿ, ನಿಜವಾಗ್ಲೂ ನಿಮ್ಗೆನೆ ಅಯ್ಯೋ ಇಷ್ಟು ಸಿಂಪಲ್ ಇರೋ ಎಕ್ಸಸೈಸ್ ಅನ್ನ, ಇಷ್ಟು ಸಿಂಪಲ್ ಆಗಿರೋ ಎಕ್ಸಸೈಸ್ ಅನ್ನ ಮಾಡಿ ಗೊರಕೆ ಸಮಸ್ಯೆ ನಿವಾರಣೆ ಆಯ್ತಾ, ಉಸಿರಾಟದ ಸಮಸ್ಯೆ ನಿವಾರಣೆ ಆಯ್ತಾ, ನಾವು ಇಷ್ಟೊಂದು ಆಕ್ಟಿವ್ ಆದ್ವಾ ಅಂತ ನಿಮ್ಗೆ ಅನ್ಸುತ್ತೆ, ಅಷ್ಟೊಳ್ಳೆ ಪ್ರಯೋಜನಗಳನ್ನ ನಿಮ್ಗೆ ಕೊಡುತ್ತೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನೆಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ. ಫ್ರೀ ಇದ್ದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.